ನೋಡ ಕೈ ಇಟ್ಕ. ಪೋಷಣೆಯನ್ನ ಮಾಡಬೇಕು, ಆ ಮಕ್ಕಳ ಒಂದು ಭವಿಷ್ಯವನ್ನ ನಾವು ಯಾವ ರೀತಿ ರೂಪಿಸ್ಬೇಕು, ನಾವು ಈ ಒಂದು ಮಕ್ಕಳ ಮೇಲೆ ಯಾವ ಯಾವ ರೀತಿಯಲ್ಲಿ ಕೂಡ ನಂಬ್ತೀವಿ, ಆ ನಂಬಿಕೆಯನ್ನ ನಮ್ಮನ್ನೆಲ್ಲ ಒಂದ್ ಕಡೆ ನಮ್ಗೆ ಮೋಸ ಆಗ್ತದೆ. ಆ ರೀತಿ ಮಕ್ಕಳನ್ನ ನಾವು ಬೆಳೆಸ್ಬೇಕಾದ್ರೆ ಒಂದು ಉತ್ತಮವಾದಂತ ವಾತಾವರಣದಲ್ಲಿ ಬೆಳೆಸ್ಬೇಕು, ಆ ಮಕ್ಕಳಿಗೆ ಉತ್ತಮವಾದಂತ ಒಂದು ವಿದ್ಯೆಯನ್ನ ಕೊಡಬೇಕು. ಯಾಕಂದ್ರೆ ಇವತ್ತು ನಾವು ಗ್ರಾಮೀಣ ಪ್ರದೇಶ ಇದ್ದೀವಿ, ಈ ಗ್ರಾಮೀಣ ಪ್ರದೇಶದಿಂದ ಒಂದು ಹೈಸ್ಕೂಲ್ಗೆ ಈ ಗ್ರಾಮಕ್ಕೆ ಏನು ಯಾವುದೇ ಗ್ರಾಮವನ್ನು ಹೋಲಿಸ್ಕೊಂಡಾಗ ಅತಿ ಹೆಚ್ಚಿನ ಒಂದು ಕ್ಲೋರೈಡ್ ಮುಕ್ತವಾದಂಥ ನೀರು ನಮ್ಮ ಊರಲ್ಲಿದೆ. ಯಾಕಂದರೆ ಈಗ ನಮ್ಮಲ್ಲಿ ಬರೀ 500-600 ಅಡಿಗಳ ಮೇಲೆ ಮಟ್ಟದಲ್ಲಿ ಒಂದು ನೀರಿರೋದ್ರಿಂದ ನಮ್ಮಲ್ಲಿ ಫ್ಲೋರೈಡ್ ಮುಕ್ತವಾದಂಥ ಒಂದು ನೀರಿರೋದ್ರಿಂದ ನಮ್ಮ ಗ್ರಾಮದಲ್ಲಿ ಅಂಥ ಒಂದು ಆರೋಗ್ಯದ ಮೇಲೆ ದುಷ್ಟಪರಿಣಾಮ ಬೀಳುವಂಥ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಆ ಒಂದು ಶುಭ ಒಂದು ನಂತರ ನಮ್ಮೊಂದು ಅನಿಸ್ಕೊಂತೀವಿ. ಆಮೇಲೆ ನಮ್ಮ ಗ್ರಾಮದಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು ಯಾವುದೇ ಒಂದು ಗುಡಿಸಲ ಮುಕ್ತ ಗ್ರಾಮ ಅಂತ ನಮ್ಮವ್ರಿಗೆ ಕರಿಬೋದು. ಕಾರಣ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಗುಡಿಸಲು ಸಹ ನಮ್ಮೂರಲ್ಲಿಲ್ಲ. ಎಲ್ಲ ಒಂದು ಅವರ ಒಂದು ತಕ್ಕಂತೆ ಗ್ರಾಮ ಪಂಚಾಯತಿ ಏನು ಮಾಜಿ ಅಧ್ಯಕ್ಷ ಮುನ್ನಾಣಪ್ಪನವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಗ್ರಾಮ ಒಂದು ಗುಡಿಸಲು ಮುಕ್ತ ಗ್ರಾಮ ಆಗಿದೆ. ಪ್ರತಿಯೊಬ್ಬರು ಕೂಡ ಒಂದು ಸುಚಿತವಾದಂಥ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಇವತ್ತಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಎಲ್ಲರ ಸಹಕಾರ ಕೂಡ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ